ನಮಸ್ಕಾರ, ಹೇಗಿದ್ದೀರಿ ಎಲ್ರು ಬಂಧುಗಳೇ? ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಒಂದಷ್ಟು ಅತಿಥಿಗಳು ಬಂದಾಗ ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು, ಇವರು ನಿಜವಾದಂತ ಸಾಧಕರ, ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದ್ರು ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದ ಹಾಗೆ ಕಾರ್ಯಕ್ರಮದ ಮೆರುಗು ಜಾಸ್ತಿ ಆಗಿದೆ, ಆ ಕುರ್ಚಿಗೊಂದು ಕಳೆ ಬಂದಿದೆ ಅಂತ ಜನ ಇದೀಗ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಾವು ಬಹುತೇಕ ಸಂದರ್ಭದಲ್ಲಿ ಸಾಧಕರು ಅಂತಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿಯವ್ರ ಕಡೆಗೆ ನೋಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ಅವರು ಥಿಯೇಟರ್ನಲ್ಲಿ ಕಾಣಿಸ್ಕೊಳ್ತಾರೆ, ಟಿವಿಗಳಲ್ಲಿ ಕಾಣಿಸ್ಕೊಳ್ತಾರೆ, ಅಥವಾ ಸಾರ್ವಜನಿಕವಾಗಿ ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಾರೆ ಎನ್ನುವ ಕಾರಣಕ್ಕಾಗಿ. ಹಾಗಂದ ಮಾತ್ರಕ್ಕೆ ಅವರು ಸಾಧಕರಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವರನ್ನು ಮೀರಿದಂತ ಸಾಧಕರು ಸಾಕಷ್ಟು ಮಂದಿ ಇದ್ದಾರೆ, ಅವರನ್ನ ಹುಡುಕಬೇಕಷ್ಟೇ. ಆದ್ರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಹುತೇಕ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಈ ಸಿನಿಮಾ ಮಂದಿ ಮಾತ್ರ. ಒಂದು TRP ಬರುತ್ತೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಜನಪ್ರಿಯ ವ್ಯಕ್ತಿಗಳು ಎನ್ನುವ ಕಾರಣಕ್ಕಾಗಿ ಅವರನ್ನ ಕರೆಸಲಾಗ್ತಾ ಇತ್ತು. ಆದ್ರೆ ಇದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕರೆಸಿದ್ದಕ್ಕೆ ಜನ ಇದೀಗ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಪ್ರಕಾರ ನಿಜವಾದಂತ ಸಾಧಕ ಅಂದ್ರೆ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್. ಅದಕ್ಕೆ 106 ಕಾರಣಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಒಂದು, ಸಾಮಾನ್ಯ ಕುಟುಂಬದಲ್ಲಿ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂತ ಹುಡುಗ, ಕನ್ನಡ ಮೀಡಿಯಂನಲ್ಲಿ ಆರಂಭದ ದಿನಗಳಲ್ಲಿ ಓದಿದಂತ ಹುಡುಗ, ಇವತ್ತು ವೈದ್ಯರಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಒಂದು, ಮತ್ತೊಂದು, ಜಯದೇವ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆ. ಎಷ್ಟೋ ಜನರಿಗೆ ಈ ವಿಚಾರವೇ ಗೊತ್ತಿಲ್ಲ. ಕಾರಣ ಏನಪ್ಪ ಅಂದ್ರೆ ಆ ಸರ್ಕಾರಿ ಆಸ್ಪತ್ರೆಯನ್ನ ಇವತ್ತು ಯಾವುದೇ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಮೇಲ್ದರ್ಜೆಗೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವರು ನಿರ್ದೇಶಕರಾಗುವ ಸಂದರ್ಭದಲ್ಲಿ ಆ ಆಸ್ಪತ್ರೆ ಇಸ್ಪೀಟ್ ಆಟದ ಅಡ್ಡೆಯಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಉಪಕರಣಗಳಿರಲಿಲ್ಲ, ಸಿಬ್ಬಂದಿ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ, ಸಂಪೂರ್ಣವಾಗಿ ಆಸ್ಪತ್ರೆ ಮೂಲೆ ಗುಂಪಾಗಿತ್ತು, ಜನರು ಕೂಡ ಬರ್ತಾ ಇರಲಿಲ್ಲ. ಆದ್ರೆ ಇವತ್ತು ಆ ಆಸ್ಪತ್ರೆ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದ್ರೆ, ದೇಶದ top 10 ಆಸ್ಪತ್ರೆಗಳಲ್ಲಿ ಜಯದೇವ ಆಸ್ಪತ್ರೆ ಕೂಡ ಒಂದು. ವಿದೇಶದಿಂದಲೂ ಕೂಡ ಅಲ್ಲಿಗೆ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಜನ ಆಗಮಿಸ್ತಾರೆ ಅಂದ್ರೆ ಲೆಕ್ಕ ಹಾಕಿ ಆ ಆಸ್ಪತ್ರೆಯನ್ನ ಯಾವ ಪರಿಯಾಗಿ ಬೆಳೆಸಿದ್ದಾರೆ ಅಂತ, ಇದೊಂದು ವಿಚಾರ. ಆದ್ರೆ ಮತ್ತೊಂದು, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಆ ವಿಶಾಲ ಹೃದಯಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಇಲ್ಲಿವರೆಗೆ 50 ಲಕ್ಷಕ್ಕೂ ಅಧಿಕ ಮಂದಿಗೆ ಚಿಕಿತ್ಸೆ ಅವರು ನಿರ್ದೇಶಕರಾದ ನಂತರ, 4,000ಕ್ಕೂ ಅಧಿಕ ಮಂದಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲಾಗಿದೆ. ಪ್ರತಿದಿನ 100 ಆಂಜಿಯೋಪ್ಲಾಸ್ಟಿ, 15 ಓಪನ್ ಹಾರ್ಟ್ ಸರ್ಜರಿ ಪ್ರತಿದಿನ ನಡೆಯುತ್ತೆ. ಇಲ್ಲೊಂದು ಅಚ್ಚರಿಯ ವಿಚಾರ ಏನಪ್ಪ ಅಂದ್ರೆ, ಅದರಲ್ಲಿ ಸಾಕಷ್ಟು ಮಂದಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಯಾರು ತೀರಾ ಬಡವರು ಅಂತ ಬರ್ತಾರೋ, ನಿರ್ಗತಿಕರು ಅಂತ ಬರ್ತಾರೋ, ನಮ್ಮ ಹತ್ರ ಹಣ ಇಲ್ಲ ಅಂತ ಬರ್ತಾರೋ, ಅಂಥವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗಿದೆ. ಅದೆಷ್ಟೋ ಮಂದಿಗೆ ರಿಯಾಯಿತಿಯಲ್ಲಿ ಚಿಕಿತ್ಸೆಯನ್ನ ನೀಡಿ ಕಳಿಸ್ಕೊಟ್ಟಿದ್ದಾರೆ. ಅದೆಷ್ಟೋ ಜನರ ಪ್ರಾಣ ಉಳಿಸುವಂತ ಕೆಲಸವನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಡಿದ್ದಾರೆ. ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಹಳ ಜನರ ಮನೆಯಲ್ಲಿ ಇವರ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದೆಷ್ಟೋ ಮಂದಿಯ ಪ್ರಾಣ ಉಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆಸ್ಪತ್ರೆ ಅಂದ್ರೆ ನಾವು ಗಮನಿಸ್ತಾ ಇರ್ತೀವಿ, ಅದೆಷ್ಟೋ ಆಸ್ಪತ್ರೆಗಳಲ್ಲಿ ಮೊದಲು ಹಣ ಕಟ್ಟಿದ ನಂತರ ನಿಮಗೆ ಚಿಕಿತ್ಸೆ ಶುರುವಾಗುತ್ತೆ. ಅಪ್ಪಿತಪ್ಪಿ ಮೃತರಾದ್ರು ಅಂದ್ರೆ ನೀವು ಬಾಡಿ ಸಿಗ್ಬೇಕು ಅಂದ್ರೆ ಹಣ ಕಟ್ಟಲೇಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ಈ ಆಸ್ಪತ್ರೆಯಲ್ಲಿ ಏನ್ ಗೊತ್ತಾ, ಮೊದಲು ಚಿಕಿತ್ಸೆ ಆನಂತರ ಪೇಮೆಂಟ್ ಎನ್ನುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದು ಜಯದೇವ ಆಸ್ಪತ್ರೆಯ ಹೆಗ್ಗಳಿಕೆ. ಇವತ್ತು ಸರ್ಕಾರದಿಂದ ಈ ಆಸ್ಪತ್ರೆಗೆ ಸಿಗ್ತಿರುವಂತ ಅನುದಾನ ತೀರಾ ತೀರಾ ಕಡಿಮೆ. ವರ್ಷಕ್ಕೆ 500 ಕೋಟಿಯಷ್ಟು ಖರ್ಚು ಬಂದ್ರೆ ಅದರಲ್ಲಿ ಕಾಲ್ಭಾಗ ಮಾತ್ರ ಸರ್ಕಾರದಿಂದ ಸಿಗುತ್ತೆ. ಇನ್ನು ಉಳಿದೆಲ್ಲವೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿ ಆಸ್ಪತ್ರೆಯನ್ನ ಈ ಎತ್ತರಕ್ಕೆ ಬೆಳೆಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಎಷ್ಟೋ ಜನರ ಬಾಳಿಗೆ ಆಶಾ ಕಿರಣ ಆಗಿದೆ. ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ತಕ್ಷಣ ಎಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ VIPಗಳು ಅಂತ ನೋಡಲ್ಲ, ಅಥವಾ ಸಾಮಾನ್ಯರು ಅಂತ ಹೇಳಿ ಭೇದ ಭಾವ ಮಾಡುವಂತ ಕೆಲಸವನ್ನ ಎಂದಿಗೂ ಕೂಡ ಮಾಡೋದಿಲ್ಲ. ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಗ್ಗಳಿಕೆ. ಈ ಕಾರಣಕ್ಕಾಗಿ ಇಂಥವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬರಲೇಬೇಕಿತ್ತು, ಇದೀಗ ಬಂದಿದ್ದಾರೆ. ಇದು ನಮಗೆ ಖುಷಿಯ ವಿಚಾರ. ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ನಾನು ವೈಯಕ್ತಿಕವಾಗಿ ಬಲ್ಲವನಾಗಿರುವಂತ ಕಾರಣಕ್ಕಾಗಿ ಸುಲಭವಾಗಿ ಸಿಗುವಂತ ವ್ಯಕ್ತಿ, ಸುಲಭವಾಗಿ ಎಲ್ಲರ ಜೊತೆಗೂ ಕೂಡ ಬೆರೆಯುವಂತ ವ್ಯಕ್ತಿ, ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಅದೆಲ್ಲವೂ ಅನಾವರಣವಾಯಿತು. ತುಂಬಾ ಮುಗ್ಧವಾಗಿ ಆರಾಮಾಗಿ ಮಾತನಾಡಿದ್ರು. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ವೈದ್ಯರಾಗಿದ್ರು, ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಬಹಳ ಶುದ್ಧವಾದಂತ ಕನ್ನಡ, ಜನಸಾಮಾನ್ಯರ ಮನ ಮುಟ್ಟುವಂತ ಕನ್ನಡದಲ್ಲಿ ಮಾತನಾಡಿ ಎಲ್ಲರ ಮನಸ್ಸನ್ನ ಗೆದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್. ಹೀಗಾಗಿ ಇಂತಹ ವ್ಯಕ್ತಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸೋಣ. ಬಟ್ ಒಂದು ಬೇಸರದ ಸಂಗತಿ ಅಂದ್ರೆ, ಈ ವರ್ಷದ July 19ಕ್ಕೆ ಜಯದೇವ ಆಸ್ಪತ್ರೆಯಲ್ಲಿ ಇವರ ಅವಧಿ ಮುಗಿತಾ ಇದೆ. ನಿರ್ದೇಶಕರಾಗಿ ಇನ್ನು ಕೆಲವೇ ಕೆಲವು ತಿಂಗಳುಗಳ ಮಾತ್ರ ಇರ್ತಾರೆ. ಅದಾದ ನಂತರ ಆಸ್ಪತ್ರೆಯನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಈಗೊಂದೊಳ್ಳೆ ಭದ್ರ ಬುನಾದಿಯನ್ನ ಹಾಕೊಟ್ಟಿದ್ದಾರೆ, ಒಂದೊಳ್ಳೆ ಆಸ್ಪತ್ರೆಗೆ ನೀಟಾದಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಲ್ಲಿ ಸಿಬ್ಬಂದಿಯಿಂದ ಹಿಡಿದು. ಇನ್ನೊಂದು ವಿಚಾರ ಹೇಳೋದು ಮರ್ತೆ, ಇವ್ರು ಬಂದಾಗಲ್ಲಿ
400-420 ಸಿಬ್ಬಂದಿ ಇದ್ರಂತೆ. ಇವತ್ತು 3,500 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಚೆನ್ನಾಗಿ ಸಂಬಳ ಕೊಡಲಾಗ್ತಿದೆ. ಅವರ ಕುಟುಂಬವನ್ನು ಕಟ್ಟೋದಿಕ್ಕೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಹಾಯ ಮಾಡ್ತಾ ಇದ್ದಾರೆ. ಈ ಪರಿಯಾಗಿ ಆಸ್ಪತ್ರೆಯನ್ನು ಬೆಳೆಸಿದ್ದಾರೆ. ಮುಂದೆ ಬರುವಂತಹ ನಿರ್ದೇಶಕರು ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವರ ಅವಧಿ ಈಗಾಗಲೇ ಮುಗಿದು ಹೋಗಿತ್ತು. ಆದರೆ ಜನರ ಒತ್ತಾಯದ ಮೇರೆಗೆ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ 1 ವರ್ಷ ಅವರನ್ನು ಮತ್ತೆ ಕಂಟಿನ್ಯೂ ಮಾಡಲಾಯಿತು. ಬೊಮ್ಮಾಯಿ ಅವರು ಸಿ ಎಂ ಆಗಿದ್ದಾಗ ಮತ್ತೆ ಒತ್ತಾಯ ಜಾಸ್ತಿ ಆಯಿತು ಜನರಿಂದ, ಹಾಗೆ ಆಸ್ಪತ್ರೆ ಸಿಬ್ಬಂದಿಯಿಂದ. ಹೀಗಾಗಿ ಮತ್ತೆ 1 ವರ್ಷ ಕಂಟಿನ್ಯೂ ಮಾಡಲಾಯಿತು. ಮುಂದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳಿ. ಆದರೆ ಸಾಧ್ಯತೆ ತೀರಾ ಕಡಿಮೆ. ಅವರಿಗೂ ಕೂಡ 70 ವರ್ಷ ವಯಸ್ಸಾದ ಕಾರಣಕ್ಕಾಗಿ ನಿಯಮದ ಪ್ರಕಾರ ಅವರ ಅವಧಿ ಮುಗಿತಾ ಇದೆ. ಇದು ಬಹಳ ಬೇಸರದ ವಿಚಾರ. ಒಟ್ಟಾರೆಯಾಗಿ ಆಸ್ಪತ್ರೆಗೊಂದು ಭದ್ರವಾದಂತಹ ಬುನಾದಿಯನ್ನು ಹಾಕಿದ್ದಾರೆ. ಇವತ್ತು ಯಾರೂ ಕೂಡ ಅದನ್ನು ಸರ್ಕಾರಿ ಆಸ್ಪತ್ರೆ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾನು ಇನ್ನಷ್ಟು ವಿವರ ಬೇಕು ಅಂತಾದರೆ ಈ ಹಿಂದೆಯೇ ಒಂದು ವಿಡಿಯೋ ಮಾಡಿದ್ದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಅಲ್ಲಿ ಅವರ ಬಾಲ್ಯ, ಅವರ ಬೆಳವಣಿಗೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಅದರಲ್ಲಿ ಇದೆ. ಈಗ ನಾನು ಅವರ ಪತ್ನಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡಲೇಬೇಕು. ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಅಂತ. ಹೇಗೆ ಅವರು ಮದುವೆ ಆದರು ಅನ್ನೋದನ್ನು ನಿನ್ನೆ ವಿವರವಾಗಿ ಅವರೇ ಬಿಡಿಸಿ ಹೇಳಿದ್ದಾರೆ. ಆಗ್ತಾನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎಂ ಬಿ ಬಿ ಎಸ್ ಅನ್ನು ಪೂರ್ಣಗೊಳಿಸಿದ್ರು. ಅವರು ಕೂಡ ದೇವೇಗೌಡರ ಊರಿನವರು, ಹಾಸನದ ಚಂದ್ರಾಯಪಟ್ಟಣ ಭಾಗದವರು, ಅಡಗೂರು ಭಾಗದವರು. ಈ ಕಾರಣಕ್ಕಾಗಿ ದೇವೇಗೌಡರ ಕುಟುಂಬ ಬಹಳ ಚೆನ್ನಾಗಿ ಗೊತ್ತಿತ್ತು. ಅವರ ಮಗಳು ಅನಸೂಯರನ್ನು ಮದುವೆ ಆಗಬೇಕು ಅಂಥೇಳಿ ಮೊದಲು ಬಯಸಿದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್. ಎಂ ಬಿ ಬಿ ಎಸ್ ಮುಗಿಸಿದಂಥ ಕಾರಣಕ್ಕಾಗಿ ಅದೇ ಧೈರ್ಯದಲ್ಲಿ ದೇವೇಗೌಡರ ಹತ್ರ ಹೋಗಿ ಕೇಳ್ತಾರೆ. ಆರಂಭದಲ್ಲಿ ದೇವೇಗೌಡರು ಸ್ವಲ್ಪ ಮಟ್ಟಿಗೆ ಅನುಮಾನಿಸ್ತಾರೆ, ಏನಾದರೂ ರಾಜಕೀಯ ಕುಟುಂಬ ಅಂತೇಳಿ ಏನಾದರೂ ನಾವು ಮದುವೆ ಆಗೋದಕ್ಕೆ ಬರ್ತಿದ್ದಾರಾ ಅಥವಾ ಹಣ ಇರಬಹುದು ಅಂತ ಮದುವೆ ಆಗಕ್ಕೆ ಬರ್ತಿದ್ದಾರಾ ಅಂತೇಳಿ ಅವರು ಸ್ವಲ್ಪ ಮಟ್ಟಿಗೆ ಅನುಮಾನಿಸ್ತಾರೆ. ಅದಾದ ನಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಳಿ ನೀಟಾಗಿ ಮಾತನಾಡಿದ ನಂತರ ಅವರಿಗೊಂದು ಕ್ಲಾರಿಟಿ ಸಿಗುತ್ತೆ. ಅಂತಿಮವಾಗಿ ದೇವೇಗೌಡರು ಬಹಳ ಧೈರ್ಯದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮದುವೆ ಮಾಡಿ ಕೊಡ್ತಾರೆ. ಅದಾದ ಬಳಿಕ ಡಾಕ್ಟರ್ ಅನಸೂಯ ಇದ್ದಾರಲ್ಲ, ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ, ಅವರು ಮಾಡಿದಂಥ ತ್ಯಾಗ ಒಂದೆರಡಲ್ಲ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಪತ್ನಿಯಾಗಿರುವಂಥ ಅನಸೂಯ. ಅವ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾನಿಲ್ಲಿ ಹೇಳಲೇಬೇಕು. ಒಂದು, ಅವರ ಸರಳತೆಗೆ ಸಂಬಂಧಪಟ್ಟ ಹಾಗೆ. ಅವರ ತಂದೆ ಪ್ರಧಾನಿಯಾಗಿದ್ದಂಥವರು, ಅವರ ಅಣ್ಣ ತಮ್ಮಂದರು ರಾಜಕೀಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಂಥವರು, ಅವರ ಇಡೀ ಕುಟುಂಬ ರಾಜಕೀಯ ಕುಟುಂಬ. ಆದರೆ ಅನಸೂಯ ಅವರಿಗೆ ಯಾವುದೇ ಹಮ್ಮು ಬಿಮ್ಮಾಗಲಿ ಗರ್ವ ಆಗಲಿ ಅದ್ಯಾವುದೂ ಕೂಡ ಇಲ್ಲ. ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರು ಆಡಂಬರದಿಂದ ಕಾಣಿಸ್ಕೊಳ್ಳೋದಿಲ್ಲ ಅಥವಾ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಎಲ್ಲೂ ಕೂಡ ತೋರ್ಪಡಿಕೆ ಮಾಡಿಕೊಳ್ಳೋದಿಲ್ಲ. ಸುಧಾಮೂರ್ತಿ ಅಮ್ಮನವರು ಹೇಗೆ ಸಾರ್ವಜನಿಕವಾಗಿ ಸರಳವಾಗಿ ಕಾಣಿಸ್ಕೊಳ್ತಾರೋ, ದೇವೇಗೌಡರ ಮಗಳಾಗಿರುವಂಥ ಅನಸೂಯ ಕೂಡ ಅಷ್ಟೇ ಸರಳವಾಗಿ ಕಾಣಿಸ್ಕೊಳ್ತಾರೆ. ಎಷ್ಟೋ ಮಂದಿಗೆ ಅವರು ದೇವೇಗೌಡರ ಮಗಳು ಎನ್ನುವಂಥ ವಿಚಾರವೇ ಗೊತ್ತಿಲ್ಲ. ಯಾಕಂದರೆ ತಂದೆಯ ಪ್ರಭಾವವನ್ನು ಬಳಸೋದಾಗಲಿ ಅಥವಾ ಇನ್ನೊಂದೇನೋ ಮಾಡೋದಾಗಲಿ ಅಂಥ ಕೆಲಸ ಯಾವುದೂ ಮಾಡೋದಿಲ್ಲ. ಅವರಿಗೆ ಕೆಆರ್ಪೇಟೆ ಬೈಲಕ್ಷ್ಯ ನಡೀತಲ್ಲ, ಆ ಸಂದರ್ಭದಲ್ಲಿ ಟಿಕೆಟ್ ಆಫರ್ ಇತ್ತು. ಒಂದಷ್ಟು ಜನ ಅವ್ರು ನಿಲ್ಲಿಸ್ಬೇಕಂತ ಒತ್ತಾಯಿಸಿದ್ರು. ಆದರೆ ಅನಸೂಯ ಅವರು ಅದನ್ನು ತಿರಸ್ಕರಿಸ್ತಾರೆ. ಇಲ್ಲ, ನಾನು ಸ್ಪರ್ಧೆ ಮಾಡೋದಿಲ್ಲ, ರಾಜಕೀಯದಿಂದ ನಾನು ಕಂಪ್ಲೀಟ್ ದೂರ ಉಳಿದುಕೊಳ್ತೇನೆ ಅಂತೇಳಿ. ಈ ಮೂಲಕ ರಾಜಕೀಯದಿಂದಲೂ ದೂರ ಉಳ್ಕೊಂಡಂಥವ್ರು, ಎಂದೂ ಕೂಡ ದೇವೇಗೌಡರ ಹೆಸರನ್ನು ಬಳಸ್ದಂಥವ್ರಲ್ಲ. ಸಾರ್ವಜನಿಕವಾಗಿಯೂ ಕೂಡ ಎಂದೂ ಆಡಂಬರದ ಬದುಕಾಗಲಿ ಅಥವಾ ಐಷಾರಾಮಿ ರೀತಿಯಲ್ಲಿ ತೋರಿಸ್ಕೊಳ್ಳೋದಾಗಲಿ ಎಂದೂ ಮಾಡಿದಂಥವ್ರಲ್ಲ. ಎಷ್ಟು ಸರಳವಾಗಿ ಇರೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಇದ್ದಂಥವರು ಅನಸೂಯ ಅವರು. ನಿನ್ನೆ ಕಾರ್ಯಕ್ರಮದಲ್ಲೂ ನಾವು ಗಮನಿಸ್ತಾ ಇದ್ವಿ, ಒಂದು ಸಾದಾ ಸೀದಾ ಸೀರೆಯಲ್ಲಿ ಬಂದಿದ್ರು, ತುಂಬ ಅಚ್ಚುಕಟ್ಟಾದಂಥ ಕನ್ನಡದಲ್ಲಿ ಮಾತನಾಡಿದ್ರು, ತುಂಬ ಆರಾಮಾಗಿ ಮುಕ್ತವಾಗಿ ಅವರು ಕೂಡ ಮಾತನಾಡ್ತಾ ಹೋದರು. ಅದೆಲ್ಲವೂ ಕೂಡ ಬಹಳ ಖುಷಿ ಕೊಡ್ತು. ಯಾಕಂದರೆ ನಾವು ಗಮನಿಸ್ತಿರ್ತೀವಿ ರಾಜಕಾರಣಿಗಳ ಮಕ್ಕಳು ಹೇಗಿರ್ತಾರೆ, ಅವರ ಹಮ್ಮು ಬಿಮ್ಮು ಗರ್ವ ದರ್ಪ ಎಲ್ಲವೂ ಹೇಗಿರುತ್ತೆ ಅಂತೇಳಿ. ಆದರೆ ಅದ್ಯಾವುದೂ ಕೂಡ ನಮಗೆ ಇವರಲ್ಲಿ ಕಾಣಿಸ್ಲೇ ಇಲ್ಲ. ಇದೊಂದು ವಿಚಾರ. ಮತ್ತು ಅವರ ತ್ಯಾಗದ ಬಗ್ಗೆ ನಾನು ಹೇಳಿದೆ, ಅನಸೂಯ ಅವರು ಕೂಡ ಹೋಮ್ ಸೈನ್ಸ್ನಲ್ಲಿ PhD ಮಾಡಿದ್ದಾರೆ. ಅವರು ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಿದ್ರೆ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಈ ಹಂತಕ್ಕೆ ಬೆಳೀತಾ ಇರಲಿಲ್ಲ. ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರ ಕಾರಣಕ್ಕಾಗಿ ಅವರ ಮಹತ್ವಾಕಾಂಕ್ಷೆ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾರೆ. ಕಾರಣ, ಮಂಜುನಾಥ್ ಅವರು MBBS ಮುಗಿಸಿದ್ರು ಅಷ್ಟೇ, ಅವರು ಮದುವೆ ಆದ ಬಳಿಕವೇ MD ಜೊತೆಗೆ DM ಅದೆರಡನ್ನೂ ಮುಗಿಸಿದ್ದು ಮದುವೆ ಆದ ಬಳಿಕ. ಮದುವೆ ಆದಮೇಲೂ ಕೂಡ ಮಂಜುನಾಥ್ ಅವರು 6 ವರ್ಷ ಓದಿದ್ದಾರೆ. ಓದಿನ ಸಂದರ್ಭದಲ್ಲಿ ಕಂಪ್ಲೀಟ್ ಸಾಥ್ ಕೊಟ್ಟಂಥವ್ರು ಅಂದರೆ ಇದೇ ಅನಸೂಯ ಅವರು. ಒಂದು ಘಟನೆಯನ್ನು ಅವ್ರು ನಿನ್ನೆಯೂ ಕೂಡ ನೆನಪು ಮಾಡಿಕೊಂಡ್ರು, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಅವರು ಮಣಿಪಾಲ್ನಲ್ಲಿ ಓದುವಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಟೇ ಫಂಡ್ ಭಾಳ ಕಡಿಮೆ ಸಿಗ್ತಾ ಇತ್ತು ಮಂಜುನಾಥ್ ಅವರಿಗೆ. ಹೀಗಾಗಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ, ಚಿಕ್ಕ ಮನೆಯಲ್ಲಿ ಅವರು ವಾಸ ಮಾಡ್ತಾಯಿದ್ರು. ದೇವೇಗೌಡರ ಬಂದು ಭಾವುಕರಾಗ್ತಾರಂತೆ, ಯಾಕಮ್ಮ ಇಷ್ಟು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದೀರಿ ಅಂತ. ಯಾಕಂದರೆ ದೇವೇಗೌಡರು ಆಗ PWD ಮಿನಿಸ್ಟ್ರು, ಲೋಕೋಪಯೋಗಿ ಸಚಿವರಾಗಿದ್ದರು. ಒಂದು ಮನೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಾರಂತೆ. ಆದರೆ ಅವರ ಮಗಳು ಅದನ್ನು ತಿರಸ್ಕರಿಸ್ತಾರೆ, ಮಂಜುನಾಥ್ ಅವರು ತಿರಸ್ಕರಿಸ್ತಾರೆ. ಇಲ್ಲ, ನಾವು ಸ್ವಾಭಿಮಾನಿಗಳಾಗಿ ಬದುಕ್ತೀವಿ ಅನ್ನೋದನ್ನು ತೋರಿಸ್ತಾರೆ.
ನೋಡಿ ದೇವೇಗೌಡರ ಮಗಳಾಗಿದ್ದೂ ಕೂಡ ಅನಸೂಯ ಅದೆಲ್ಲವನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಅದೆಲ್ಲದಕ್ಕೂ ಕೂಡ ಸಹಕರಿಸ್ತಾ ಹೋಗ್ತಾರೆ. ಜೊತೆಗೆ ಇಡೀ ಕುಟುಂಬದ ಜವಾಬ್ದಾರಿ ವಹಿಸ್ಕೊಂಡಿದ್ದು ಅಥವಾ ಮಕ್ಕಳೆಲ್ಲರೂ ಕೂಡ ಬಹಳ ನೀಟಾಗಿ ಬೆಳೆಸಿದ್ದಾಗಿರ್ಬೋದು ಅದೆಲ್ಲವನ್ನೂ ಮಾಡಿದ್ದು ಅನಸೂಯ ಅವರೇ. ಅನಸೂಯ ಅವರು ಕುಟುಂಬದ ಜವಾಬ್ದಾರಿ ವಹಿಸ್ಕೊಂಡ ಕಾರಣಕ್ಕಾಗಿ, ಎಲ್ಲವನ್ನೂ ನಿರ್ವಹಣೆ ಮಾಡಿದ ಕಾರಣಕ್ಕಾಗಿ ಮಂಜುನಾಥ್ ಅವರು ಇವತ್ತು ಈ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇನ್ನು ದೇವೇಗೌಡರ ಕುಟುಂಬದ ಸಣ್ಣ ವಿವರವನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಆಡ್ ಮಾಡ್ತೀನಿ. ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಅನಸೂಯ ಅವರು ದೇವೇಗೌಡರ ಮಗಳು ಅನ್ನೋದಕ್ಕೂ ತುಂಬ ಜನ ಗೊತ್ತಿರಲಿಲ್ಲ, ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಅನ್ನುವಂಥ ವಿಚಾರವೂ ಕೂಡ ತುಂಬ ಜನರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಇದೊಂದು ವಿಚಾರವನ್ನು ಆ್ಯಡ್ ಮಾಡ್ತೀನಿ ನಾನು ಈ ವಿಡಿಯೋಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಅದನ್ನು ಜೊತೆಗೆ ಆ್ಯಡ್ ಮಾಡ್ತೀನಿ ಗೊತ್ತಾಗಲಿ ಅಂತ. ದೇವೇಗೌಡರಿಗೆ ಒಟ್ಟು 6 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, 2 ಹೆಣ್ಣುಮಕ್ಕಳು. ನಿಮಗೆ ರೇವಣ್ಣ ಕುಮಾರಸ್ವಾಮಿ ಗೊತ್ತು, ಬಹುತೇಕರು ಗೊತ್ತಿರಲಿಕ್ಕಿಲ್ಲ. ಆ ಡೀಟೇಲನ್ನು ಕೊಡ್ತೀನಿ. ಅವರ ದೊಡ್ಡ ಮಗ HD ಬಾಲಕೃಷ್ಣ ಅಂತೇಳಿ KS ಅಧಿಕಾರಿಯಾಗಿ ಕೆಲಸವನ್ನು ಮಾಡಿದಂಥವರು, ಅವರು ರಾಜಕೀಯಕ್ಕೆ ಬರಲಿಲ್ಲ. ಇನ್ನೋರ್ವ ಮಗ HD ರೇವಣ್ಣ, ನಿಮಗೆ ಗೊತ್ತಿರುವ ಹಾಗೆ ಸದ್ಯ ಶಾಸಕರು, ಹಾಗೆ JDSನ ಪ್ರಮುಖರು ಕೂಡ ಹೌದು. ಹಾಗೆ ಮೂರನೇ ಮಗ HD ಕುಮಾರಸ್ವಾಮಿ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಗೊತ್ತು. ಹಾಗೆ ಇನ್ನೊಬ್ಬ ಮಗ ರಮೇಶ್ ಅಂತೇಳಿ, HD ರಮೇಶ್, ಅವರು ಡಾಕ್ಟ್ರು, ಅವರು DG ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದಂಥವ್ರು. ಹಾಗೆ ಮಗಳು ಅನಸೂಯ, ಮಂಜುನಾಥ್ ಅವರ ಪತ್ನಿ, ನಾನೀಗ ಇಷ್ಟೊತ್ತವರೆಗೆ ವಿವರವನ್ನು ಕೊಟ್ಟನಲ್ಲ. ಇನ್ನೋರ್ವ ಮಗಳು ಶೈಲಜಾ ಅಂತೇಳಿ, ಅವರು ಕೂಡ ಡಾಕ್ಟರ್ನ ಮದುವೆ ಆಗಿದ್ದಾರೆ. ಇನ್ನು ನಾಲ್ಕನೇ ಮಗ ರಮೇಶ್ ಇದ್ದಾರಲ್ಲ, ಕಿರಿಯ ಮಗ, ರಮೇಶ್ ಅವರ ಪತ್ನಿ DC ತಮ್ಮಣ್ಣನವರ ಮಗಳು. ಇದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿವರ. ಯಾಕಂದರೆ ಅವ್ರ ಕುಟುಂಬದಲ್ಲಿ ಉಳಿದವರು ಯಾರು ಯಾರಿಗೂ ಗೊತ್ತಿಲ್ಲ, ಕೇವಲ ರೇವಣ್ಣ ಮತ್ತು ಕುಮಾರಸ್ವಾಮಿ ಮಾತ್ರ ಗೊತ್ತು. ಅವರ ಕುಟುಂಬದ ಆಪ್ತರು ಅಥವಾ ಹಾಸನ ಭಾಗದವರು ಅವರಿಗೆ ಮಾತ್ರ ಇಷ್ಟು ಜನ ಮಕ್ಕಳಿದ್ದಾರೆ ಎನ್ನುವಂಥ ವಿಚಾರ ಗೊತ್ತು. ಒಟ್ಟಾರೆಯಾಗಿ ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಎಷ್ಟು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀವೋ, ಅವರ ಪತ್ನಿಯಾಗಿರುವಂಥ ಅನಸೂಯ ಅವರಿಗೂ ಕೂಡ ನಾವಷ್ಟೇ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ. ಅನಸೂಯ ಅವರ ಕಾರ್ಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕಾಗತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಸಾಕು ಹಮ್ಮು ಬಿಮ್ಮು ತೋರಿಸುವಂಥವ್ರ ಕಾಲದಲ್ಲಿ ಇಷ್ಟು ಸರಳವಾಗಿ ಇರೋದಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಂತೂ ಅಲ್ಲವೇ ಅಲ್ಲ. ಅವ್ರನ್ನ ಇನ್ನೂ ಯಾರಾದರೂ ಹತ್ತಿರದಿಂದ ಬಲ್ಲವರಿದ್ದರೆ ಅವ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯ ಏನು ಎತ್ತ ಅಂತ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿಯನ್ನು ನೋಡಿದ್ದಕ್ಕಾಗಿ ಬಂಧುಗಳೇ.